ಸೈಬರ್ ಸೆಂಟರ್ನವರು ಅರ್ಜಿದಾರರಿಗೆ ತಪ್ಪು ಮಾಹಿತಿ ನೀಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಕೌಸರ್ ನಿಯಾಸ್ ಮೊಹಮ್ಮದ್. ಹೌದು, ಸೈಬರ್ ಸೆಂಟರ್ನವರು ಅರ್ಜಿದಾರರಿಗೆ ತಪ್ಪು ಮಾಹಿತಿ ನೀಡಿ ಜಿಲ್ಲಾ ಕಚೇರಿಗೆ ಹೋಗಿ ಸೀಲ್ ಹಾಕಿಸಿಕೊಂಡು ಬರಲು ತಿಳಿಸುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿದ್ದು, ವಿನಾಕಾರಣ ಅರ್ಜಿದಾರರನ್ನು ಅಲೆದಾಡುವಂತೆ ಮಾಡುವವರ ಸೈಬರ್ ಸೆಂಟರ್ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಕೌಸರ್ ನಿಯಾಜ್ ಮೊಹಮ್ಮದ್ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿರುವ ಎಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 25 ಕಡೆಯ ದಿನಾಂಕವಾಗಿದ್ದು, ಸರ್ಕಾರ ಅಕ್ಟೋಬರ್ 3ರವರೆಗೆ ವಿಸ್ತರಣೆ ಮಾಡಿ ಅರ್ಜಿ ಸಲ್ಲಿಸಲು ಕೊನೆಯ ಅವಕಾಶ ಕಲ್ಪಿಸಿತ್ತು. ಇನ್ನು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ತಿಳಿಸಿದರು. ಇನ್ನು ಜಿಲ್ಲೆಯಲ್ಲಿ ಕಳೆದ 2023 ಹಾಗೂ 24ನೇ ಸಾಲಿಗೆ ನಿಗಮದಲ್ಲಿರುವ ಹಲವಾರು ಯೋಜನೆಗಳಿಗೆ ಒಟ್ಟು 8,061 ಅರ್ಜಿಗಳು ಆನ್ಲೈನ್ ಮೂಲಕ ಬಂದಿರುತ್ತೆ ಅಂತ ತಿಳಿಸಿದರು. ಯಾರು ನೇರವಾಗಿ ಹಾರ್ಡ್ ಕಾಪಿ ಕಚೇರಿಗೆ ತಲುಪಿಸುವ ಅವಶ್ಯಕತೆ ಇರುವುದಿಲ್ಲ. ಇಲಾಖೆಯ ವೆಬ್ಸೈಟ್ಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಸರ್ಕಾರದ ನಿಯಮಗಳ ಪ್ರಕಾರ ಅರ್ಜಿಗಳನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಬಂದಿರುವ ಅರ್ಜಿಗಳ ಪರಿಶೀಲನೆ ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿಗಳು, ಸಿಇಒ ಹಾಗೂ ತಾವು ಇರುವ ಆಯ್ಕೆ ಸಮಿತಿ ಮಾಡಲಿದ್ದು, ಸಮಿತಿ ಶಿಫಾರಸು ಮಾಡಿ ಆಯ್ಕೆ ಆದವರಿಗೆ ನೇರವಾಗಿ ದೂರವಾಣಿ ಮೂಲಕ ಮಾಹಿತಿ ನೀಡಿ ಅಗತ್ಯ ಇರುವ ದಾಖಲೆಗಳನ್ನು ಪಡೆದು ಸಾಲ ಮಂಜೂರು ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡಲು ಆಸಕ್ತಿ ಹೆಚ್ಚು ವಹಿಸಿದ್ದು, ಅರಿವು ಸಾಲ ಯೋಜನೆಯಲ್ಲಿ ಸಾಲ ಪಡೆಯಲು ಅರ್ಜಿ ಸಲ್ಲಿಸುವವರಿಗೆ ಶಿಕ್ಷಣ ಸಾಲ ನೀಡಲಾಗುವುದು. ಗಂಗಾ ಕಲ್ಯಾಣ ಯೋಜನೆಗೆ, ಶ್ರಮ ಶಕ್ತಿ ವಿಶೇಷ ಮಹಿಳಾ ಯೋಜನೆಗೆ ಮದುವೆ ಆಗಿಲ್ಲ ಅಂತವರಿಗಾಗಿ ವೃತ್ತಿ ಪ್ರೋತ್ಸಾಹ ಯೋಜನೆಗೆ, ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಅಂತ ಮಾಹಿತಿ ನೀಡಿದರು. ಕೋಲಾರ ತಾಲೂಕಿನಲ್ಲಿ 3,421 ಅರ್ಜಿ ಬಂದಿದ್ದು, ಶ್ರಮ ಶಕ್ತಿ ಯೋಜನೆಗೆ 8,040 ಅರ್ಜಿಗಳು, ಗಂಗಾ ಕಲ್ಯಾಣ ಯೋಜನೆಗೆ 6 ಅರ್ಜಿ, ವೃತ್ತಿ ಪ್ರೋತ್ಸಾಹ ಯೋಜನೆಗೆ 2,052 ಅರ್ಜಿಗಳು, ಸ್ವಾವಲಂಬಿ ಸಾರಥಿ ಯೋಜನೆಗೆ 789, ತರಬೇತಿಗೆ 7 ಅರ್ಜಿಗಳು ಬಂದಿರುತ್ತೆ ಅಂತ ಮಾಹಿತಿ ತಿಳಿಸಿದರು. ಜಿಲ್ಲೆಯ ಬಂಗಾರಪೇಟೆ, ಮುಳುಬಾಗಿಲು, ಕೆಜಿಎಫ್, ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಒಟ್ಟು ವಿಶೇಷ ಶ್ರಮಶಕ್ತಿ ಯೋಜನೆಗೆ 603 ಅರ್ಜಿಗಳು, ಶ್ರಮಶಕ್ತಿ ಯೋಜನೆಗೆ 2,754 ಅರ್ಜಿಗಳು, ಗಂಗಾ ಕಲ್ಯಾಣ ಯೋಜನೆಗೆ 91 ಅರ್ಜಿ, ವೃತ್ತಿ ಪ್ರೋತ್ಸಾಹ ಯೋಜನೆಗೆ 3,834 ಅರ್ಜಿಗಳು, ಸ್ವಾವಲಂಬಿ ಸಾರಥಿ ಯೋಜನೆಗೆ 620, ತರಬೇತಿಗೆ 14 ಅರ್ಜಿಗಳು ಬಂದಿರುತ್ತೆ ಅಂತ ತಿಳಿಸಿದರು. ಪ್ರಸ್ತುತ ಸಾಲಿನಲ್ಲಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದವರ ಆಯ್ಕೆ ಹಾಗೂ ಸಾಲ ಸಹಾಯಧನ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸುವುದೇ ಅಲ್ಲದೆ, ರಾಜ್ಯದಲ್ಲಿ 892 ಕೋಟಿ ರೂಪಾಯಿಗಳಷ್ಟು ನಿಗಮಕ್ಕೆ ಬಾಕಿ ಬರಬೇಕಾಗಿದ್ದು, ಸಾಲ ಪಡೆದವರು ಸ್ವಯಂ ಪ್ರೇರಿತರಾಗಿ ಮರುಪಾವತಿ ಮಾಡುವ ಮೂಲಕ ಬೇರೆಯವರಿಗೆ ಸಾಲ ದೊರಕಲು ಅನುಕೂಲ ಮಾಡಿಕೊಡಬೇಕೆಂದು ಅವರು ಮನವಿ ಮಾಡಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರು ಅವರಿಗೆ ನಾನು ತಿಳಿಪಡಿಸಿದ್ದೆಂದರೆ, 2020-23-24 ಸಾಲಿನಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಯೋಜನೆಗಳನ್ನು ಆನ್ಲೈನ್ ಮುಖಾಂತರ ಪ್ರಚುರ ಮಾಡಿದ್ದು, ಅದಕ್ಕೆ 25/9/2023 ತಾರೀಕು ಕೊನೆ ಆಗಿರುತ್ತದೆ. ಆದರೆ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಆನ್ಲೈನ್ ಮಾಡಿರುವುದೆಂದು ಸರ್ಕಾರಕ್ಕೆ ಗಮನಕ್ಕೆ ಬರುವುದರಿಂದ ಮತ್ತೆ 3/9/2023 ರಾತ್ರಿ 12ರ ತನಕ ನಮ್ಮ ವೆಬ್ಸೈಟ್ ಓಪನ್ ಇರುತ್ತೆ. ಯಾರು ಮಾಡಿಲ್ಲ ಅವರು ಇನ್ನೊಮ್ಮೆ ಮಾಡಿ ಕೊಡಲು ತಮ್ಮಲ್ಲಿ ತಿಳಿಸಿದ್ದಾರೆ. ಎರಡನೇದಾಗಿ, ಈ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇವತ್ತಿನವರೆಗೆ 8,061 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯೋಜನೆಗಳು ಯಾವಿದೆ, ಎಜುಕೇಷನ್ ಹೊರತುಪಡಿಸಿ ವಿಶೇಷವಾಗಿ ಗಂಗಾ ಕಲ್ಯಾಣ ಸ್ಕೀಮ್ಸು, ಶ್ರಮಶಕ್ತಿ ಸ್ಕೀಮ್ಸು, ಕಮ್ಯುನಿಟಿ ಬೇಸ್ಡ್ ವೃತ್ತಿಪರ ಟ್ರೈನಿಂಗ್ ಸ್ಕೀಮ್ಸು, ಓವರ್ಸೀಸ್ ಆಕ್ಟಿವಿಟೀಸ್ ಎಜುಕೇಷನ್ ಲೋನ್ ಸ್ಕೀಮ್ಸು, ವೃತ್ತಿ ಪ್ರೋತ್ಸಾಹ ಸ್ಕೀಮ್ಸು, ಶ್ರಮಶಕ್ತಿ ಸ್ಪೆಷಲ್ ವುಮೆನ್ಸ್ ವಿಧವರಿಗೆ ಹಾಗೂ ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ವಿಶೇಷವಾಗಿ ಈ ವರ್ಷವನ್ನು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ಇನ್ನೊಂದು ಸ್ವಾವಲಂಬನೆ ಸಾರಥಿ ಸ್ಕೀಮ್ಸ್, ಟ್ಯಾಕ್ಸಿ ಗೂಡ್ಸ್ ಅಂತ ಅದು ಇದೆ. ಎರಡನೇದಾಗಿ, ಈ ನಮ್ಮ ಮಾನ್ಯ ನಿರ್ದೇಶಕರ ಒಂದು ನಿರ್ದೇಶನದಂತೆ ಆಲ್ರೆಡಿ ಯಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಮಾಡಿರ್ತಾರೆ, ನೇರವಾಗಿ ನಮ್ಮ ವೆಬ್ಸೈಟಿಗೆ ಬಂದು ಅದು ಜಿಲ್ಲಾಗೆ ಲಾಗಿನ್ ಆಗಿರುತ್ತದೆ. ಆದ್ದರಿಂದ ತಾವು ನಾನು ಈ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ, ಯಾರೋ
ಜಿಲ್ಲಾ ಕಚೇರಿಗೆ ಬಂದು ಹಾರ್ಡ್ ಕಾಪಿ ತಂದು ಕೊಡೋದು ಅವಶ್ಯಕತೆ ಇಲ್ಲ ಅಂತ ಮಾನ್ಯ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದಾರೆ. ನಾನು ಏನಂದ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಇದರಲ್ಲಿ ಸರ್ಕಾರದ ನಿಯಮಗಳು ಏನಿದೆ ಅದರ ಪ್ರಕಾರ ಎಲ್ಲ ಆಯ್ಕೆ ಸಮಿತಿ ಇರುತ್ತೆ. ಆಯ್ಕೆ ಸಮಿತಿಯಲ್ಲಿ ಯಾರಿಗೆ ಆಯ್ಕೆ ಆಗುತ್ತೆ ಅವರಿಗೆ ನಾವು ನೇರವಾಗಿ ಅವರಿಗೆ ನಾವೇ ಸ್ವತಃ ಫೋನ್ ಮಾಡಿ ನಿಮ್ದು ಆಯ್ಕೆ ಆಗಿದೆ ಅಂತ ಆ ಸಂಬಂಧದಲ್ಲಿ ನಿಮ್ಗೆ ಯಾವ್ಯಾವ ನಮಗೆ ದಾಖಲೆಗಳನ್ನು ಬೇಕು ಆ ದಾಖಲೆಗಳನ್ನು ಪಡೆದುಕೊಂಡು ನಿಮ್ಗೇನದ ನಿಗಮದಿಂದ ಯಾವುದು ಸಾಲ ಮತ್ತು ಸಹಾಯಧನ ಇದೆ DBT ಮುಖಾಂತರ ನಿಮ್ಮ ನೇರವಾಗಿ ಖಾತೆಗೆ ಜಮಾ ಮಾಡಲಾಗುವುದು. ಎರಡನೇದು ಯಾವುದೇ ಇದರಲ್ಲಿ ನೀವು ಮಧ್ಯವರ್ತಿಗಳಿಗೆ ಕಿವಿ ಕೊಡಬೇಡಿ. ನೇರವಾಗಿ ಯಾವುದು ನಿಮಗೆ ಡೌಟ್ ಇರುತ್ತೆ ಅದು ಜಿಲ್ಲಾ ವ್ಯವಸ್ಥಾಪಕರ ದೂರವಾಣಿ ಸಂಖ್ಯೆ ಇದೆ, ನೇರವಾಗಿ ಸಂಪರ್ಕಿಸಿ ಅದನ್ನು ಮಾಹಿತಿ ಪಡೆದುಕೊಳ್ಳಬೇಕು. ಇದರಲ್ಲಿ ನಮಗೆ ಏನು ಹೆಚ್ಚಿಗೆ ಅಪ್ಲಿಕೇಶನ್ಸ್ ಜನ ಏನು ಬರ್ತಾರೆ ಇಲ್ಲ ನಾವು ಅಪ್ಲಿಕೇಶನ್ ಹಾಕಿದ್ವಿ ಸರ್ ಸೈಬರ್ನಲ್ಲಿ ಹೋಗಿ ಏನದ ಅಪ್ಲಿಕೇಶನ್ ಕೊಟ್ಟು ಸೀಲ್ ಹಾಕೊಂಡು ಬಾ ಅಂತ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸೈಬರ್ ಏನು ಸೆಂಟರ್ಸ್ ಇದೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ ತಾವು ತಮ್ಮ ಕೆಲಸ ಮಾಡಿಕೊಂಡು ಆನ್ಲೈನ್ ಮಾಡಿಕೊಂಡು ಮುಗ್ದರೆ ಸಾಕು. ಅವರಿಗೆ ಸುಮ್ಮನೆ ಏನದ ಅಲೆದಾಡೋದು ಪರಿಸ್ಥಿತಿ ತಂದು ಕೊಡಬೇಡಿ. ನಿಮಗೆ ಇನ್ ಕೇಸ್ ನೀವು ಹೋಗಿ ನೀವು ಡಿಸ್ಟ್ರಿಕ್ಟ್ ಆಫೀಸ್ ಹೋಗಿ ಸೀಲ್ ಹಾಕಿ ತಗೊಂಡು ಬಂದರೆ ಅಂದರೆ ನಿಮಗೆ ಕಾನೂನು ಕ್ರಮ ವಹಿಸಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾನು ಸಲ್ಲಿಸುತ್ತೇನೆ. ಆದ್ದರಿಂದ ದಯಮಾಡಿ ನಮ್ಮ ಅಲ್ಪಸಂಖ್ಯಾತರು ಹೆಣ್ಣುಮಕ್ಕಳು ವಿಶೇಷವಾಗಿ ಮುಗ್ಧರಿರ್ತಾರೆ, ಅವರು ಮನೆಯಲ್ಲಿಂದ ಹೊರಡಬೇಕಾಗಿದ್ರೆ ನಮ್ಮ ಆಫೀಸ್ ಇರೋದು ತಮಕದಲ್ಲಿ, ಅಲ್ಲಿ ಬರಬೇಕಾದ್ರೆ 120 100 ರೂಪಾಯಿ 200 ರೂಪಾಯಿ ಖರ್ಚಾಗುತ್ತೆ. ಮೊದಲೇ ಆಲ್ರೆಡಿ ನಿಮ್ಮ ಸೈಬರ್ನಲ್ಲಿ ಅವರು ದುಡ್ಡು ಹಾಕಿರ್ತಾರೆ. ಆದ್ದರಿಂದ ದಯಮಾಡಿ ಅವರಿಗೆ ಅಲೆದಾಡೋ ತಪ್ಪಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೇನೆ. ಎರಡನೇದಾಗಿ ಇವತ್ತಿಗೆ ಮುಖಾಂತರ ಆನ್ಲೈನ್ ಮುಖಾಂತರ 8,061 ಅಪ್ಲಿಕೇಶನ್ ಬಂದಿದೆ. ಕೋಲಾರ ತಾಲೂಕದಲ್ಲಿ ಮ್ಯಾಕ್ಸಿಮಮ್ 3,421, ಅದರಲ್ಲಿ ಸ್ಪೆಷಲ್ ಶ್ರಮಶಕ್ತಿ 227 ಅರ್ಜಿ ಬಂದಿದೆ. ಶ್ರಮಶಕ್ತಿ 840, ಗಂಗಾ ಕಲ್ಯಾಣದಲ್ಲಿ 6, ವೃತ್ತಿ ಪ್ರೋತ್ಸಾಹದಲ್ಲಿ 2,052, ಟ್ಯಾಕ್ಸಿನಲ್ಲಿ 289, ಟ್ರೈನಿಂಗ್ನಲ್ಲಿ ಸ್ಪೆಷಲ್ ಯಾವ ಟ್ರೈನಿಂಗು ಕಮ್ಯುನಿಟಿ ಬೇಸ್ಡ್ ಟ್ರೈನಿಂಗ್ನಲ್ಲಿ 7 ಅರ್ಜಿ ಬಂದಿರುತ್ತೆ. ಟೋಟಲ್ 3,421. ಇದೇ ರೀತಿ ಬಂಗಾರಪೇಟು, ಮಾಲೂರು, ಮುಳಬಾಗಲು, ಶ್ರೀನಿವಾಸ್ಪುರು, KGF ಟೋಟಲ್ ಏನಿದೆ ಈ ಥರ ಮಾಡಿ ನಾನು ಟೋಟಲ್ ಯೋಜನೆ ಪ್ರಕಾರ ಹೇಳಬೇಕಾದ್ರೆ ಸ್ಪೆಷಲ್ ಶ್ರಮಶಕ್ತಿ ಅಲ್ಲಿಂದ 603 ಅರ್ಜಿ, ಶ್ರಮಶಕ್ತಿಯಲ್ಲಿ 2,754 ಅರ್ಜಿಗಳು, ಗಂಗಾ ಕಲ್ಯಾಣನಲ್ಲಿ 91, ವೃತ್ತಿ ಪ್ರೋತ್ಸಾಹದಲ್ಲಿ 3,834, ಟ್ಯಾಕ್ಸಿನಲ್ಲಿ 620, ಟ್ರೈನಿಂಗ್ನಲ್ಲಿ 14, ಹೀಗೆ ಟೋಟಲ್ ಏನದ 8,601 ಅಪ್ಲಿಕೇಶನ್ ಅರ್ಜಿ ಬಂದೆ. ನಾವು ಅರ್ಜಿಗಳನ್ನು ಪರಿಶೀಲಿಸಿ ಸ್ಕ್ರೂಟ್ನಿ ಮಾಡಿ ನಮಗೆ ಒಂದು ಕೇಂದ್ರ ಕಚೇರಿಯಿಂದ ಒಂದು ದಿನಾಂಕ ಒಂದು ನಿಗದಿಪಡಿಸಿರ್ತಾರೆ. ಆ ನಿಗದಿಪಡಿಸಿದ ದಿನಾಂಕದಲ್ಲಿ ನಾವು ಎಲ್ಲ ಅರ್ಜಿಗಳನ್ನು ವೆರಿಫೈ ಮಾಡಿ ಎರಡನೇ ಹಂತಕ್ಕೆ ಕಳಿಸಿ ಮುಂದಿನ ಹಂತಕ್ಕೆ ಕಳಿಸಿ ಆ ನಂತರ ಜಿಲ್ಲಾ ಆಯ್ಕೆ ಸಮಿತಿ ಹಾಗೂ ಮಾನ್ಯ DC ಸಮ್ಮುಖದಲ್ಲಿ ಯಾವುದು ಅವರ ಅಧ್ಯಕ್ಷತೆ ಸಂಬಂಧಪಟ್ಟ ಯೋಜನೆ ಇರುತ್ತೆ ಅವರಲ್ಲಿ ಮಾಡಿ ಆಯ್ಕೆ ಆಗಿದ್ದ ಎಲ್ಲ ನಮ್ಮ ಫಲಾನುಭವಿಗಳಿಗೆ ಮಾಹಿತಿ ಕೊಟ್ಟು ಪ್ರಾಮಾಣಿಕವಾಗಿ ನಾನು ಏನಿದೆ 2023-24 ಸಾಲಿನ ಅರ್ಜಿಗಳನ್ನು ವೇಲೆ ಮಾಡಿ ಸಂಬಂಧಪಟ್ಟ ಏನದ ನಾನು ಸಾಲ ಮತ್ತು ಸಹಾಯಧನ ಸಂಬಂಧಪಟ್ಟ ಯಾವುದೇ ನಮ್ಮ ನಿಯೋಗದಿಂದ ಅವರಿಗೆ ಅಭಿವೃದ್ಧಿಗೋಸ್ಕರ ಏನು ಮಾಡಿದೆ ಗೈಡ್ಲೈನ್ಸ್ ಇದೆ ನಮ್ಮ ಸರ್ಕಾರ ಅದು ನಮ್ಮ ಪ್ರಯತ್ನ ಮಾಡಿದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ 2014-23 ಮೇ ನಂತರ ಯಾರಿಗೆ ನಾವು ಲೋನ್ ಕೊಟ್ಟಿದ್ದೆವು, ಎಜುಕೇಷನ್ ಲೋನ್ ಆಗಲಿ ಅಥವಾ ಯಾವುದೇ ಯೋಜನೆಯಲ್ಲಿ ಲೋನ್ ಕೊಟ್ಟಿತ್ತು, ಸಾಲ ಮತ್ತು ಸಹಾಯಧನ ಕೊಟ್ಟಿದ್ದು, ಸಾಲವನ್ನು ಮರುಪಾವತಿ ಮಾಡಬೇಕು. ಸ್ವಯಂ ಪ್ರೇರಿತವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ 892 ಕೋಟಿ ರೂಪಾಯಿಗೂ ನಮ್ಮ ನಿಗಮಕ್ಕೆ ಬರಬೇಕು. ಆದ್ದರಿಂದ ತಾವು ಸ್ವಯಂ ಪ್ರೇರಿತ ಆಗಿ ನಮ್ಮ ಕೋಲಾರದಲ್ಲಿ ಯಾವುದೇ ಅರಿವು ಲೋನ್ ಆಗಲಿ ಅಥವಾ ಬೇರೆ ಸಹಾಯಧನ ಸಾಲ ಪಡೆದಿರ್ಕೊಂಡಿರ್ತಿ, ಸಾಲ ಮರುಪಾವತಿ ಮಾಡಬೇಕಂತೂ ತಮ್ಮಲ್ಲಿ ವಿಶೇಷವಾಗಿ ಕಳಿಕಳಿಗೆ ಅಂತ ಕೇಳ್ಕೊತೇನೆ. ತಮ್ಮ ಕೊಟ್ಟಂಥ ಸಾಲ ಮರುಪಾವತಿಯಲ್ಲಿ ಮತ್ತು ಬೇರೆಯವರಿಗೆ ನಾವು ಏನದ ಈ ಸಹಾಯ ಮಾಡಬಹುದು ಅಂತ ಈ ಸಂದರ್ಭ ತಿಳಿಸ್ತೀನಿ. ಸ್ವಯಂ ಪ್ರೇರಿತರಾಗಿ ತಾವು ತಮ್ಮ ಮಕ್ಕಳನ್ನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್
ಅಂತ ವಿದ್ಯಾಭ್ಯಾಸ ಸಲುವಾಗಿ ಶಿಕ್ಷಣ ಸಲುವಾಗಿ ಸಹಾಯ ಮಾಡಿದ್ದು ತಾವು ಗಮನದಿಟ್ಕೊಂಡು ತಮ್ಮ ಮಕ್ಕಳನ್ನ ಈ ಆರ್ ಡಿ ಏನದ ಜಾಬ್ ಮಾಡ್ತಿರ್ಬೇಕು ಅಥವಾ ಯಾವುದೇ ಒಂದು ಹುದ್ದೆಯಲ್ಲಿ ಇರಬೇಕು. ಅದೇ ರೀತಿ ಮುಂದಿನ ನಮ್ಮ ಜನರೇಷನ್ ಸಲುವಾಗಿ ನೀವು ಸಹಾಯಧನ ಕೊಟ್ಟದ್ದಲ್ಲಿ ಇದ್ದಲ್ಲಿ ಮತ್ತೆ ನಾವು ಪುನಃ ಆಗಿ ಅವರಿಗೆ ಸಾಲ ಕೊಡೋದು ಪ್ರಯತ್ನ ಮಾಡ್ತೇವೆ. ಈ ದಯಮಾಡಿ ತಾವು ಸ್ವಯಂ ಪ್ರೇರಿತವಾಗಿ ಸಾಲವನ್ನು ಕಟ್ಟಿ ಈ ಕೆ ಎಂ ಡಿ ಎನ್ಸ್ ಉಳಿಸಬೇಕು ಬೆಳೆಸಬೇಕಂತು ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೇನೆ. धन्यवाद. जो कोलार के जो हमारे साइबर में जो काम करे साइबर करके जो चला रहे भाई लोगों से गुजारिश करता हूँ. हमारे पास कर्नाटक माइनर डेवलपमेंट कॉर्पोरेशन से हम एक महीने से क्या मालूम है ऑनलाइन का क्या मालूम है प्रोसेस चल रहा है. आप लोगों से विनती है आप लोग क्या मालूम है ऑलरेडी ऑनलाइन होने के बाद क्या हेड ऑफिस को हमारे ऑफिस को ला के अप्लीकेशन देने की क्या जरूरत है. आपको मैं डायरेक्शन दिया तुम लोग लाके मेरे कुछ यहाँ पे हेड ऑफिस हमारे ऑफिस में सबमिट करो बोल के कुछ भी नहीं क्या भी नहीं. आप लोग बेवजह क्या मालूम और तो हमारे खवातीनों को हमारे ज़ईफ़ आदमियों को क्या मालूम तुम लोग परेशान कर रहे. तुम लोग गाइड करना नहीं तो कोई आके अगर साइबर वाला आके मेरे से मिल के सर हमारे पास ऐसा ऑनलाइन हो रहा है सर इसका प्रोसेस क्या करना बोल कोई आके पूछे मुझे नहीं पूछे. उसके वास्ते आपको मैं गुजारिश भी कर रहा हूँ और बहुत वार्निंग भी दे रहा हूँ आप लोगों को. आप लोग हमारे जो जो मालूमात नहीं है हमारे माइनॉरिटी में लोग पढ़े लिखे नहीं है खाली क्या मालूम है कर्नाटका माइनॉरिटी डेवलपमेंट कॉर्पोरेशन से क्या है मालूम है लोन दे रहे बोल के आपके पास आते. आप अपना काम कर रहे पैसे भी ले रहे अपना काम कर रहे लेने के बाद क्या आप हमारे ऑफिस को जाके सील मारे तो उनका लोन सैंक्शन होता बोल के उनके दिमाग में बैठ गया. सुबह से शाम तक क्या मालूम है 400-500 लोग आ रहे. अब तक 8000 क्या है मालूम है हमारे पास अप्लीकेशन है टोटल कोलार में. तो हम आगे हम काम कैसे करना. अब वो हमारे पास क्या है मालूम है कितने खवातीन आ रहे हैं कितना बोल को समझाना काम कैसे करना. उसके वास्ते अगर इन केस तुम अगर माइनॉरिटी के वास्ते जो आप लोग ऑनलाइन करें आप लोग क्या तुम्हारा काम तुम करना. अगर लीगल या तुम्हारे को अगर बोले हैं ये ऑफिस में लेके जाने के देने के बाद सील मारने के बाद लोन सैंक्शन हो तो उसकी जिम्मेदारी तुम्हारी. अगर इन केस आज से कल से टोटल कोलार के अंदर हेड ऑफिस से जाने दो बेंगलोर को या मेरे पास आने दो यहाँ पे कोई एप्लीकेशन लाना. क्योंकि एप्लीकेशन ऑलरेडी वेबसाइट बनाने के बाद डिजाइन करने के बाद क्या है मालूम वो चीज़ क्या है जिला डिस्ट्रिक्ट के लॉगिन को आ जाती है वहाँ पे ऑनलाइन प्रोसेस होता. गवर्नमेंट चाह रही है पेपरलेस ऑफिस करना बोल के दुनिया की मेहनत कर रही है डिजिटल इंडिया बोल के लॉन्च करे हमारे पीएम साहब वो डिजिटल करे. अब कोई ऑनलाइन में पेमेंट कर रहा है नहीं कर रहा गूगल में कर रहा है कोई फोन पे में कर रहा है कितने लोग बैंक को जा रहे मुझे बताओ. बैंक वाले तुम्हारे पास बैंक को भेजते आप लोग नहीं भेजते. फोन अगर रहा वो तो काफ़ी है तुम्हारे पास पैसा है जैसा. तो इसी तरह से हर चीज़ डिजिटलाइजेशन हो रही है आज के दौर में वो हिसाब से हम खुद क्या मालूम है डिजिटल होना पड़ता है. उसके वास्ते आप लोग हमारे मुग्ध बोलते अल्पसंख्यक के जो लोग हैं उसके अंदर खासकर खवातीन बच्चों को लेकर आ रहे. अब दूसरी बात हमारे ऑफिस पहले अमरपेट में थी अभी तमका में आई. अगर वहां से आने के वास्ते 120 रुपए खर्चा होना उनके वो उसके कौन भरपाई करेंगे 120 रुपए कौन भरपाई करेंगे. और साथ में ये खवातीन दो तीन आदमी आते और घर में उनके छोड़ के आते. कोई ज़ईफ़ माँ बाप रहते कोई ज़ईफ़ बच्चा रहता है कोई हॉस्पिटल को जाने का वाला रहता है. तो उसके वास्ते मैं स्पेशली बोल रहा हूँ साइबर वालों को आज से आप लोग 3 तारीख है आज कितना लोग ऑनलाइन करते हैं ऑनलाइन कीजिए. आप लोगों ही बोलना है कि आप ऑफिस को जाके आप क्या मालूम हार्ड कॉपी देने की ज़रूरत नहीं है. और ये जो भी है 8000 अप्लीकेशन आए हैं ये सब क्या स्क्रूटनी करने के बाद गवर्नमेंट्स के जो गाइडलाइंस हैं वो हिसाब से क्या है हम लोग क्या प्रोसेस करते जिसका सिलेक्शन होता है जो गाइडलाइन के हिसाब से हम खुद उनको फ़ोन करके जो डॉक्यूमेंट्स लेके उनको जो गवर्नमेंट से जो भी स्कीम्स है जो भी फ़ायदा होता है हमारे कौम को पूरी मैं कोशिश करता हूँ मैं ट्रांसपेरेंसी के साथ काम करने की कोशिश करके मैं जो भी मेरे हाथ से होता है गवर्नमेंट के हाथ से जो भी होता है वो उनको मैं पूरा करने की कोशिश करता हूँ.